ಓಂ ನಮಃ ಶಿವಾಯ. ಭವಿಷ್ಯೋತ್ತರ ಪುರಾಣೋಕ್ತವಾದ ಈ ವರ್ಧಶಂಕರ ವೃತ್ತವಿಧಾನವು ಕಲಿಯುಗದಲ್ಲಿ ಕಲ್ಪತರುವಾಗಿಯೂ ಸರ್ವಾಭೀಷ್ಟ ಸಿದ್ಧಿಪ್ರದವಾಗಿಯೂ ಇರುವುದು. ಶಿವಭಕ್ತರು ಈ ವ್ರತವನ್ನು ಆಚರಿಸಿ ತಮ್ಮ ಮನೋರಥವನ್ನು ಪೂರ್ಣ ಮಾಡಿಕೊಳ್ಳುವ ಭಕ್ತಿ ಮಾರ್ಗ ಪ್ರದೀಪವೆಂದರೆ ಶ್ರೀ ವರದಶಂಕರ ವ್ರತಾಚರಣೆಯೇ ಆಗಿದೆ. ಇದನ್ನು ಸತ್ಯಶಂಕರ ವ್ರತವೆಂದು ಕೂಡ ಕರೆಯಲಾಗುತ್ತದೆ. ಈ ತತ್ವದ ಮೇಲಿಂದಲೇ ವೇದವು ನಮಗೆ ಕರ್ಮ ಕಾಂಡವನ್ನು ಬೋಧಿಸುತ್ತದೆ. ವೇದೋಕ್ತವಾದ ಯಜ್ಞ ಯಾಗಾದಿ ಕರ್ಮಗಳು ನಮ್ಮ ಚಿತ್ತಶುದ್ಧಿ ದ್ವಾರ ಜಗತ್ಕರ್ತನಾದ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಿಸಿ ನಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಒಯ್ಯುತ್ತಿವೆ. ಅದು ನಮಗೆ ಸನ್ಮಾರ್ಗದರ್ಶಕವಾದ ಸತ್ಕರ್ಮ ಪಥವು. ಆ ಮಾರ್ಗವನ್ನು ಬಿಟ್ಟು ನಾವು ನಡೆದಲ್ಲಿ ಅಧೋಗತಿಯನ್ನು ಹೊಂದುವೆವು. ಶಿವಭಕ್ತಿಯು ನಮ್ಮ ಹೃದಯದ ಮಾಲಿನ್ಯವನ್ನು ತೊಳೆದು ನಮ್ಮನ್ನು ಪಾಪಕರ್ಮದಿಂದ ದೂರ ಮಾಡುವ ದಿವ್ಯ ಸಾಧನವಾಗಿದೆ. ಸರ್ವ ಸಂಕಟ ತಾರಕನಾದ ಪರಮಾತ್ಮನಿಗೆ ಶರಣಾಗದ ಹೊರತು ಯಾವ ಮಾನವನು ದುಃಖದಿಂದ ಮುಕ್ತನಾಗಲಾರನು. ಆದ್ದರಿಂದ ಶಿವಭಕ್ತಿಯೇ ನಿಜವಾಗಿ ನಮ್ಮ ತಾರಕ ಮಂತ್ರವಾಗಿದೆ. ಈ ವ್ರತ ಆಚರಣೆಯಲ್ಲಿ ಯಾರು ಭಕ್ತಿಯನ್ನು ವಹಿಸುವರೋ ಅವರು ವೃದ್ಧಿಯಾಗುವುದು, ಅವರ ಭೋಗಭಾಗ್ಯಗಳು ಬೆಳೆಯುವು, ಸಂತಾನ ವೃದ್ಧಿಯಾಗುವುದು, ಸಂಪತ್ತು ಅಕ್ಷಯವಾಗುವುದು, ಸದಾ ಸಂತೋಷ ನೆಲೆಗೊಳ್ಳುವುದು, ಅಸಾಧ್ಯವು ಸಾಧ್ಯವಾಗುವುದು, ದುರದೃಷ್ಟವು ದೂರವಾಗುವುದು, ದುರ್ಭಾಗ್ಯನು ಭಾಗ್ಯವಂತನಾಗುವನು, ದರಿದ್ರನು ಶ್ರೀಮಂತನಾಗುವನು. ಒಟ್ಟಾರೆ ಈ ವ್ರತವು ಕಲಿಯುಗದ ಕಲ್ಪತರುವಾಗಿದೆ. ಸೊ ವಿಧಾನಗಳನ್ನು ಯಾವ ರೀತಿಯನ್ನು ವಿಧಾನ ಆಚರಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ ಇಲ್ಲಿ. ಸೊ ವ್ರತವನ್ನು ಆಚರಿಸತಕ್ಕಂಥ ಯಜಮಾನನು ತನ್ನ ಗೃಹ ಮಧ್ಯದಲ್ಲಿ ಮನೋಹರವಾದ ಮಂಟಪವನ್ನು ರಚಿಸಿ ಬಾಳೆಯ ಮಾವು ತೆಂಗು ಮೊದಲಾವುಗಳಿಂದ ಅಲಂಕರಿಸಿ ಗೋಮಯದಿಂದ ಸಾರಣೆ ಮಾಡಿ ಅದರ ಮೇಲೆ ಅಕ್ಷತೆಯನ್ನು ಹರವಿ ಅಷ್ಟದಲ ಕಮಲವನ್ನು ಬರೆದು ಅದರ ಮೇಲೆ ಜಲಪೂರಿತವಾದ ಒಂದು ತಾಮ್ರದ ಅಥವಾ ಬೆಳ್ಳಿಯ ತಂಬಿಗೆಯನ್ನು ಇಟ್ಟು ಒಂದು ತಾಮ್ರ ತಟ್ಟೆಯನ್ನು ಇಟ್ಟು ಅದರಲ್ಲಿ ಅಕ್ಕಿಯನ್ನು ತುಂಬಿ ಅಷ್ಟದಲ ಕಮಲವನ್ನು ಬರೆದು ಅದರ ಮಧ್ಯದಲ್ಲಿ ಬೆಳ್ಳಿಯಿಂದ ಮಾಡಿದ ಪಾರ್ವತಿ ಪರಮೇಶ್ವರ ಮೂರ್ತಿಗಳನ್ನು ಸ್ಥಾಪಿಸಿ ಮಾವು ಅತ್ತಿ ನೆಲ್ಲಿ ಅರಳೆ ಪಂಚಪಲ್ಲವಗಳಿಂದ ಅಂದಗೊಳಿಸಬೇಕು. ಹಾಗೂ ಅಷ್ಟದಳಗಳಲ್ಲಿ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಈಶಾನ ಮೊದಲಾದ ಅಷ್ಟದಿಗ್ಬಾಲಕರನ್ನು ಸ್ಥಾಪಿಸಬೇಕು ಮತ್ತು ಮಂಟಪದ ಬಲಭಾಗದಲ್ಲಿ ಗಂಗಾ ಕಲಶವನ್ನು ಎಡಭಾಗ ಗಣೇಶನನ್ನು ಸ್ಥಾಪಿಸಿ ಪೂಜಿಸಬೇಕು. ಎಲ್ಲ ದೇವತೆಗಳನ್ನು ಷಣ್ಮುದ್ರಗಳಿಂದ ಆಹ್ವಾನಿಸಿ ಸ್ಥಾಪಿಸಿ ಮುಂದೆ ಹೇಳಿದ ಮಂತ್ರಗಳನ್ನು ಷೋಡೋಪಚಾರ ಪೂಜೆಯನ್ನು ಮಾಡಬೇಕು. ಸೊ ಇದಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ಕೂಡ ಇದಕ್ಕೆ ತಾಮ್ರದ ಕಲಶ ಇರ್ಬೋದು, ತಟ್ಟೆ ಪಾದ್ಯ ಅರ್ಘ್ಯ ಚಮನ ಪಂಚಾಮೃತ ಗಂಗಾ ಕಲಶ ಗಣೇಶ ಮೂರ್ತಿ ಪಾರ್ಥಿ ಪರಮೇಶ್ವರರ ಒಂದು ಏನಿದೆ ಅಲ್ಲಿ ನೀವು ತೋರಿಸ್ತಿರ್ತಕ್ಕಂಥದ್ದು ಫೋಟೋ ಇರ್ಬೋದು, ಅಕ್ಷತೆ ಪತ್ರಿ ಗಂಧ ಕುಂಕುಮ ಭಸ್ಮ ಪುಷ್ಪ ಧೂಪ ದೀಪ ನೈವೇದ್ಯ ಕರ್ಪೂರ ಗಂಟ ಅರ್ಘ್ಯದ ಸವಟು ದ್ರಾಕ್ಷಿ ಅಂಜೂರಿ ಮೋಸಂಬಿ ಪಂಚಫಲ ಅಮೃತಗಳು ತಾಂಬೂಲ ದಕ್ಷಿಣಿ ಇತ್ಯಾದಿ ಸಕಲ ಸಾಂಬಾರುಗಳು ಸಿದ್ಧಪಡಿಸಿಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕು. ಸೊ ಮೊದಲಿಗೆ ಗಂಗಾ ಕಲಶ ಪೂಜೆಯನ್ನು ಮಾಡಬೇಕಾಗ್ತದೆ. ಗಂಗಾ ಕಲಶ ಪೂಜೆ ನಂತರ ಗಣೇಶ ಪೂಜೆಯನ್ನು ಮಾಡಬೇಕು. ಗಣೇಶ ಪೂಜೆ ಆದ ನಂತರ ಪ್ರಾರ್ಥನಾ ಮಂತ್ರವನ್ನು ಹೇಳಿ ಅಷ್ಟದಿಕ್ಪಾಲಕ ಪೂಜೆಯನ್ನು ಮಾಡಿ ಆಗ ಶ್ರೀ ವರದಶಂಕರ ಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ಪೂಜೆಯ ಮೊದಲ ಭಾಗದಲ್ಲಿ ಶುದ್ಧೋದಕ ಮಂತ್ರ ಹೇಳಬೇಕಾಗ್ತದೆ, ಆಮೇಲೆ ಪಾದ್ಯ ಮಂತ್ರ, ಆಮೇಲೆ ಅರ್ಘ್ಯ, ಆಮೇಲೆ ಅಚಮನ, ಆಮೇಲೆ ಪಂಚಾಮೃತ ಮಂತ್ರ, ಭಸ್ಮ ಮಂತ್ರ, ಗಂಧ ಮಂತ್ರ, ಕುಂಕುಮ ಮಂತ್ರ, ಅಕ್ಷತೆ ಮಂತ್ರ, ಬಿಲ್ವ ಮಂತ್ರ, ಪುಷ್ಪ ಮಂತ್ರ, ಧೂಪ ಮಂತ್ರ, ಕರ್ಪೂರ ಮಂತ್ರ, ಗಂಠಾ ಮಂತ್ರ, ನೈವೇದ್ಯ ಮಂತ್ರ, ತಾಂಬೂಲ ಮಂತ್ರ, ದಕ್ಷಿಣಾ ಮಂತ್ರ, ವಿಶೇಷಾರ್ಘ್ಯ ಮಂತ್ರ, ಪ್ರದಕ್ಷಿಣಾ ಮಂತ್ರ, ನಮಸ್ಕಾರ ಮಂತ್ರ, ಪುಷ್ಪಾಂಜಲಿ ಮಂತ್ರ ಈ ಥರ ಮಾಡಿದಾಗ ಅವಾಗ ವರದಶಂಕರ ಪೂಜಾ ಮುಗಿಯುತ್ತದೆ. ಇದಾದ ನಂತರ ವರದಶಂಕರ ಕಥಾನಿರೂಪಣ ವ್ರತನಿರೂಪದ ಕಥಾನಿರೂಪಣೆಯನ್ನು ಇದು ಶುರುವಾಗ್ತದೆ. ಸೊ ಒಟ್ಟು ಮೂರು ಅಧ್ಯಾಯಗಳು ಬರ್ತವೆ. ಮೂರು ಅಧ್ಯಾಯದಲ್ಲಿ ಈ ಒಂದು ವ್ರತವನ್ನು ಇರ್ತದೆ. ಆ ವ್ರತವನ್ನು ಎಲ್ಲರೂ ಮನೆಯಲ್ಲಿ ಎಲ್ಲ ಸದಸ್ಯರು ಭಕ್ತಾದಿಗಳು ಕೂತುಕೊಂಡು ಅದನ್ನು ಕೇಳಿಸಿಕೊಳ್ಳಬೇಕು. ಸೊ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮಹೇಶ್ವರ ಶಿವ ಲಯಕರ್ತ, ದುಃಖ ಇರ್ಬೋದು ಕರ್ಮ ಇರ್ಬೋದು ನಾಶ ಮಾಡ್ತಕ್ಕಂಥದ್ದಾಗಿದೆ. ಸೊ ಲಯ ಅಂದರೆ ನಾಶ. ಸೊ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನಾಗಲಿ ನಮ್ಮ ಪಾಪಕರ್ಮಗಳಾಗಲಿ ನಾಶವನ್ನು ಮಾಡ್ತಕ್ಕಂಥದ್ದು ಆ ಭಗವಂತ ಶಿವನಿಂದ.
ಆದ್ದರಿಂದ ಈ ವರದ ಶಂಕರವನ್ನು ಆಚರಿಸಿದ್ದಾದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ. ಸೊ ಒಟ್ಟು ಈ ಮೂರು ಅಧ್ಯಾಯದಲ್ಲಿ ಇದು ಅಧ್ಯಾಯದಲ್ಲಿ ಪೂಜೆ ನಡೀತದೆ. ಅದಾದ ಮೇಲೆ ಪುಷ್ಪಾಂಜಲಿಯನ್ನು ಹೇಳುವ ಮೂಲಕ ಅಲ್ಲಿಗೆ ವರದಶಂಕರ ವ್ರತ ಪೂಜಾ ವಿಧಾನವು ಸಂಪನ್ನಗೊಳ್ಳುತ್ತದೆ. ಅದರಿಂದ ಯಾರು ನಿಮ್ಮಲ್ಲಿ ಏನಾದರೂ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೆ, ದುಃಖಗಳಿದ್ದರೆ, ಸಮಸ್ಯೆಗಳು ಇದ್ದರೆ, ಪ್ರತಿ ವರ್ಷವೂ ನಿಮ್ಮ ಮನೆಯಲ್ಲಿ ವರದಶಂಕರವನ್ನು ಆಚರಿಸಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗಿಯೂ ದೂರವಾಗ್ತದೆ. ನೀವು ಶಿವನಿಗೆ ಬಿಲ್ ಅರ್ಪಣೆ ಮಾಡತಕ್ಕಂಥದ್ದು ಕೂಡ ಇದರಲ್ಲಿದೆ. ಸೊ ಬಿಲ್ಲವನ್ನು ಅರ್ಪಣೆ ಮಾಡಿದರೆ ಏನಾಗುತ್ತದೆ? ಬಿಲ್ಲು ವೃಕ್ಷಸ್ ದರ್ಶನಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಅಂತ ಹೇಳ್ತೇವೆ. ಅಂದರೆ ಬಿಲ್ಲು ವೃಕ್ಷವನ್ನು ದರ್ಶನ ಮಾಡಿದರೆ ಸಾಕು, ನಮ್ಮ ಪಾಪ ನಾಶ ಹೋಗ್ತದೆ. ಸ್ಪರ್ಶವನ್ನು ಮಾಡಿದರೂ ನಾಶವಾಗ್ತದೆ. ಆದ್ದರಿಂದ ಶಿವನಿಗೆ ಬಿಲ್ಲವನ್ನು ಅರ್ಪಿಸಿ ಈ ವರದಶಂಕರ ವ್ರತವನ್ನು ಕೈಗೊಂಡಿದ್ದೇ ಆದರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಯಶಸ್ಸು ಇರ್ಬೋದು, ಆಮೇಲೆ ಸಂಪತ್ತು ವೃದ್ಧಿ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಈ ಮೂರು ಅಧ್ಯಾಯಗಳೇನು ಪೂಜೆಯ ನಂತರ ಏನಿದೆ, ಮೂರು ಅಧ್ಯಾಯಗಳು ಬಹಳ ಮುಖ್ಯವಾಗ್ತವೆ. ಆ ಮೂರು ಅಧ್ಯಾಯಗಳನ್ನು ಓದಬೇಕಾಗ್ತದೆ, ಓದಿ ಎಲ್ಲರೂ ಕೇಳಿಸ್ಕೊಳ್ಬೇಕು. ಆವಾಗ ಒಂದು ನಾವು ಒಂದು ಆ ಪರಮೇಶ್ವರನ ಕೃಪೆಗೆ ಆ ಮೂಲಕ ಪಾತ್ರರಾಗಬೇಕಂತ. ಸೊ ಇಲ್ಲಿ ಷಣ್ಮುಖ ಒಂದು ಉವಾಚ ದ್ವಿತೀಯ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಒಂದು ನಾನು ನಿಮಗೆ ಹೇಳ್ತೇನೆ. ಅಗಸ್ತ್ಯನಿಗೆ ಹೇಳ್ತಕ್ಕಂಥದ್ದು ಷಣ್ಮುಖ. ಅಗಸ್ತ್ಯನೇ, ಅಂದಿನಿಂದ ಕುಬೇರನು ಧನಾಧಕ್ಷೆಯಾಗಿಯೂ ನವನದೀಶನಾಗಿಯೂ ಸಕಲ ಭೋಗೇಶ್ವರಯುಕ್ತನಾಗಿಯೂ ಜಗದಯುತಿಪತಿಯಾಗಿ ಮೆರೆಯುತ್ತಿದ್ದಾನೆ. ಇಷ್ಟೆಲ್ಲ ಐಶ್ವರ್ಯ ಅವನಿಗೆ ಶ್ರೀವರ್ಧಶಂಕರವಾದ ಆಚರಣೆಯಿಂದ ಪ್ರಾಪ್ತವಾಗಿದೆ. ಆದ್ದರಿಂದ ಮುನಿವೋತ್ಮನಾದ ಅಗಸ್ತ್ಯನೇ, ಭೂಲೋಕದಲ್ಲಿ ಯಾರು ಈ ಭಕ್ತಿಯಿಂದ ವ್ರತವನ್ನು ಆಚರಿಸುವರೋ ಅವರು ಇಹಪರ ಭೋಗ ಭಾಗ್ಯಗಳು ಪಡೆದು ಧನ್ಯರಾಗುವರು ಎಂಬಲಿಗೆ ಭವಿಷ್ಯೋತ್ತರ ಪೂರ್ಣವಾಗ್ತದೆ. ಶ್ರೀ ವ್ರತಶಂಕರದ ದ್ವಿತೀಯ ಅಧ್ಯಾಯ ಪೂರ್ಣಗೊಳ್ಳುತ್ತದೆ ಅಂತ ಹೇಳ್ತಾರೆ. ಸೊ ಕುಬೇರನು ಕೂಡ ಇದರಿಂದ ಶಿವನಿಂದ ಈ ವ್ರತಶಂಕರವನ್ನು ಆಚರಿಸಿ ಇದನ್ನು ಫಲವನ್ನು ಪಡೆದಿದ್ದಾರೆ ಅಂತ. ಯಾಕೆ ನೋಡುವುದು, ಪ್ರಥಮ ಅಧ್ಯಾಯದಲ್ಲಿ ಸಾಕ್ಷಾತ್ ವಿಷ್ಣು ಕೂಡ ಮಟ್ಟಿಕೈವ ಎಂಬ ರಾಕ್ಷಸರ ಸಂಹಾರಕ್ಕಾಗಿ ಆತ ಒಂದು ವ್ರತಶಂಕರ ವ್ರತವನ್ನು ಆಚರಣೆ ಮಾಡಿ ಇದ್ದಾನೆ. ಎರಡನೇದರಲ್ಲಿ ರಾವಣ ವ್ರತಶಂಕರ ವಚನ ಆಚರಣೆ ಮಾಡ್ತಾನೆ. ಮೂಲದಲ್ಲಿ ಜಯರಾಜನ ಒಂದು ಏನಿದೆ ಅಧ್ಯಾಯದಲ್ಲಿ, ಆ ಜಯರಾಜನ ಒಂದು ವ್ರತಶಂಕರನ ವ್ರತವನ್ನು ಆಚರಿಸಿ ಅದರ ಫಲವನ್ನು ಪಡೆಯುವುದಂಥದ್ದು ಇದರಲ್ಲಿ ನಾವು ತೃತೀಯ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಇದರಲ್ಲಿ ಸೂತ ಉವಾಚ, ತೃತೀಯ ಅಧ್ಯಾಯದ ಸೂತ ಉವಾಚ ಅಂದರೆ ನಾನು ನಿಮ್ಗೆ ಹೇಳ್ತೇನೆ. ಇಹಭೋಗ ಭಾಗ್ಯದಾಯಕವಾಗಿಯೂ ಸಂತತಿ ಸಂಪತ್ಪ್ರದಾಯಕವಾಗಿಯೂ ಸರ್ವಕಷ್ಟ ನಿವಾರಕವಾಗಿಯೂ ತಾಪತ್ರಯ ವಿಮೋಚಕವಾಗಿಯೂ ಇರುವ ಶ್ರೀ ಶ್ರೀ ವರದಶಂಕರ ವ್ರತ ವಿಧಾನವು ಕಥಾಭಾಗವನ್ನು ಷಣ್ಮುಖದೇವನು ಅಗಸ್ತ್ಯ ಮಹರ್ಷಿಗೆ ಬೋಧಿಸಿದಂತೆ ಸೂತ ಪುರಾಣಿಕನು ಶೌನಕಾದಿ ಮುನಿಗಳಿಗೆ ನಿರೂಪಿಸಲಾಗಿ ಎಲ್ಲರೂ ಕೇಳಿ ಸಂತುಷ್ಟರಾಗಿ ಮಂಗಲಾದಿನಿ ಮಂಗಲವ ಧ್ಯಾನಿಸಿ ಮಂಗಲಾಂತಿನಿ ಶ್ರುತ್ಯ ಎಂದೇ ಕಾರ್ಯಸಮಾಪ್ತಿಯಲ್ಲಿಯೂ ಮಂಗಲನ್ನು ಆಚರಿಸಬೇಕೆಂದ ಶ್ರುತಿ ವಿಧಾನದಂತೆ ಎಲ್ಲರೂ ಏಕಕಾಲದಲ್ಲಿ ಏಕಕಂಠದಿಂದ ಭಕ್ತವತ್ಸಲ ಭವ ಭಯಾಪರ ಶ್ರೀ ವರದಶಂಕರ ಶ್ರೀ ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ ಎಂದು ಜಯಘೋಷ ಮಾಡಬೇಕು. ಮಂಗಲವಾದ್ಯ ಮೊಳಗಿದವು. ಸುಮಂಗಲರು ಆರತಿ ನೆತ್ತಿ ಎಂಬಲ್ಲಿ ಭವಿಷ್ಯೋತ್ತ ಪುರಾಣೋಕ್ತ ವ್ರತಕಂಠೆ ಶ್ರೀ ವರದಶಂಕರ ಪ್ರಥಮ ಕಥಾನಿರೂಪಣೆ ತೃತೀಯೋಧ್ಯಾಯ ಸಮಾಪ್ತ. ಸೊ ಈ ರೀತಿಯಾಗಿ ಮೂರು ಅಧ್ಯಾಯಗಳು ಒಂದು ಶ್ರೀ ವರದಶಂಕರ ಒಂದು ವ್ರತದ ಮಹಿಮೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಇದೆ. ಮೊದಲ ಅಧ್ಯಾಯದಲ್ಲಿ ಹೇಳಿದಂತೆ ವಿಷ್ಣು ಸುದರ್ಶನ ಚಕ್ರವನ್ನು ರಾಕ್ಷಸ ಸಂಹಾರಕ್ಕಾಗಿ ಪಡೀತಕ್ಕಂಥದ್ದು, ಎರಡನೇದ್ದು ರಾವಣ ಒಂದು ಕುಬೇರನ ಬಗ್ಗೆ ಇದೆ, ಮೂರನೇ ಅಧ್ಯಾಯ ಜಯರಾಜನೆಂಬ ರಾಜನ ಸುತ್ತ ಇರುತ್ತದೆ. ಆದ್ದರಿಂದ ವರದಶಂಕರವನ್ನು ಪೂಜೆಯನ್ನು ನಿಮ್ಮ ಮನೆಯಲ್ಲೂ ಪ್ರತಿ ವರ್ಷ ಆಚರಿಸಿ. ಯಾಕಂದರೆ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಬೇರೆ ಕಡೆ ದುಷ್ಟಿ ಇರ್ಬೋದು, ಆಮೇಲೆ ನೆಗೆಟಿವ್ ಎನರ್ಜಿ ಏನಿರ್ತದೆ ಆ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ದೂರವಾಗ್ತದೆ. ಒಂದು ಪಾಸಿಟಿವ್ ಥಾಟ್ಸ್ ಇರ್ಬೋದು, ಪಾಸಿಟಿವ್ ಅಟ್ಮಾಸ್ಫಿಯರ್ ಒಂದು ಕ್ರಿಯೇಟ್ ಆಗ್ತದೆ ನಿಮ್ಮ ಮನೆಯಲ್ಲಿ. ಆದ್ದರಿಂದ ಎಲ್ಲರೂ ಸಾಧ್ಯವಾದಷ್ಟು ನಿಮಗೆ ಪ್ರತಿ ವರ್ಷ ಸಾಧ್ಯವಾದರೆ ಈ ವರದಶಂಕರ ವ್ರತವನ್ನು ದ ಸತ್ಯಶಂಕರ ವ್ರತ ಅಂತ ನಾವು ಇದನ್ನು ಕರಿತೀವಿ. ವರದ ಅಂದರೆ ವರ ಅಂದರೆ ವರ, ವರ ದ ಅಂದರೆ ಕೊಡೋದು, ವರ ಕೊಡೋನು ಶಂಕರನ ಒಂದು ಪೂಜೆ ಎಂಬ ಅರ್ಥವನ್ನು ಕೊಡ್ತದೆ. ಸೊ ಎಲ್ಲರಿಗೂ ಸನ್ಮಾನವಾಗಲಿ. ಧನ್ಯವಾದಗಳು.